ನಾವು ಹೇಳೋದು ಇಷ್ಟೇ, ದಿಸ್ ಇಸ್ ಪ್ಯೂರ್ಲಿ ನಾಟ್ ಮಿಸ್ಟರ್ ಸಿದ್ದರಾಮಯ್ಯ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 126 ಜನ ಪ್ಲಸ್ ಇಬ್ರು ಪಕ್ಷೇತರವಾಗಿ ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರುವಂತ 3 ಜನ ಕೊಟ್ಟಿರುವಂತ ಎಲ್ಲ ಶಾಸಕರ ಬಲದ ವಿರುದ್ಧ ಈ ರಾಜ್ಯದ ಜನತೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬಲಿಷ್ಠವಾದಂತ ಯಾರ ಮೇಲೆ ಶಕ್ತಿ ಇಲ್ಲದೆ ಸಪೋರ್ಟ್ ಇಲ್ಲದೆ ನಡೆಸ್ತಾ ಇರುವಂತ ಒಂದು ದೊಡ್ಡ ಸರ್ಕಾರ, ಇಡೀ ದೇಶದಲ್ಲಿ ಒಂದು ಅಪೋಸಿಷನ್ ಗೌರ್ಮೆಂಟು ಕಾಂಗ್ರೆಸ್ ಗೌರ್ಮೆಂಟು ಬಹಳ ದೊಡ್ಡ ಸ್ಟ್ರಾಂಗ್ ಆಗಿ ಒಂದೇ ಪಕ್ಷ ಆಳ್ತಾ ಇರುವಂತ ಒಂದು ವಿರೋಧ ಪಕ್ಷದ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಅದರ ಮೇಲೆ ಇವತ್ತು ಗವರ್ನರ್ ಕಚೇರಿಯನ್ನ ಉಪಯೋಗಿಸಿಕೊಂಡು ಇವತ್ತು ರಾಜಕಾರಣ ನಡೀತಾ ಇದೆ. ಏನು ಪ್ರಹ್ಲಾದ್ ಜೋಶಿ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ಈ ಸರ್ಕಾರವನ್ನ ಅಸ್ಥಿರ ಮಾಡ್ತೇವೆ, 8 ತಿಂಗಳಲ್ಲೇ ನಾವು ತೆಗಿತೇವೆ ಅಂತ ಹೇಳಿ ಹೊರಟಿ ಸ್ಟೇಟ್ಮೆಂಟ್ ಮಾಡಿದ್ರು. ಇದರ ಪೂರಕವಾಗಿ ಈ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ತಮ್ಗೆಲ್ಲ ಈ ರಾಜ್ಯದ ಜನತೆಗೆ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇವೆ, ದಿ ಎಂಟೈರ್ ಸ್ಟೇಟ್, ದಿ ಕಾಂಗ್ರೆಸ್ ಪಾರ್ಟಿ, ದಿ ಲೆಜಿಸ್ಲೇಟರ್ಸ್ ಅಂಡ್ ದಿ ಕ್ಯಾಬಿನೆಟ್ ಸ್ಟ್ಯಾಂಡ್ಸ್ ಬಿಹೈಂಡ್ ಮಿಸ್ಟರ್ ಸಿದ್ದರಾಮಯ್ಯ. ಹಿ ಈಸ್ ಮೈ ಚೀಫ್ ಮಿನಿಸ್ಟರ್, ಹಿ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್. ವಿ ಸ್ಟ್ಯಾಂಡ್ ಸಾಲಿಡ್ರಿ ಬಿಹೈಂಡ್ ಹಿಮ್. ದಿ ಪಾರ್ಟಿ ಆಲ್ಸೋ ವಿಲ್ ಹ್ಯಾವ್ ಎ ಪ್ರಾಪರ್ ಪ್ರೋಗ್ರಾಮ್ ಟು ಸಪೋರ್ಟ್ ಇಸ್ ಕೇಸ್. ದರ್ ಇಸ್ ನೋ ಕೇಸ್, ದೇ ಹ್ಯಾವ್ ಮೇಡ್ ಎ ಕೇಸ್ ವಿತೌಟ್ ಎ ಕೇಸ್. ಸೊ ಅದರಿಂದ ನಾವು ಕಾನೂನು ಚೌಕಟ್ಟಿನಲ್ಲೂ ಕೂಡ ಏನು ಗವರ್ನರ್ ಅವರು ನಮಗೆ ಏನು ಪತ್ರವನ್ನ ಬರೆದಿದ್ದಾರೆ, ಏನು ನೋಟಿಸ್ ಕೊಟ್ಟಿದ್ದಾರೆ, ಏನು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಏನು ಹೇಳಿದ್ದಾರೆ, ಕಾನೂನು ಬದ್ಧವಾಗಿ ಹೋರಾಟವನ್ನು ಮಾಡ್ತೇವೆ. ಅದಲ್ಲದೆ ರಾಜಕೀಯ ಕೂಡ ಜನರ ಮಧ್ಯದಲ್ಲಿ ಜನರ ವಿಚಾರವನ್ನ ತಿಳಿಸಿ ನಾವು ಜನರದ ಬಲದ ಮೇಲೆ ಈ ಹೋರಾಟವನ್ನು ಮಾಡಲಿಕ್ಕೆ ನಮಗೆ ದೇರ್ ಇಸ್ ನೋ ಇಟ್ ಈಸ್ ಅಗೇನ್ಸ್ಟ್. ನೀವೇನೇನು ಮಾಡಿದ್ದೀರಿ, ಗವರ್ನರ್ ಕಚೇರಿಯನ್ನ ಉಪಯೋಗಿಸಿಕೊಂಡು ಬಿಜೆಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಒಂದು ಹುನ್ನಾರ ನಡೀತಾ ಇದೆ. ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ, ಮಾಡಲೇಬೇಕಾಗಿದೆ. ಪ್ರಜಾಪ್ರಭುತ್ವವನ್ನ ಉಳಿಸಲೇಬೇಕಾಗಿದೆ, ಸಂವಿಧಾನವನ್ನ ನಾವು ರಕ್ಷಣೆ ಮಾಡಲೇಬೇಕಾಗಿದೆ. ವಾಟ್ ಎವರ್ ದಿ ನೋಟಿಸ್ ಹ್ಯಾಸ್ ಬೀನ್ ಗಿವನ್, ವಾಟ್ ಎವರ್ ದಿ ಸ್ಯಾಂಕ್ಷನ್ ಹ್ಯಾಸ್ ಬೀನ್ ಗಿವನ್, ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಅಗೇನ್ಸ್ಟ್ ದಿ ಲಾ. ವಿ ಹಾಲ್ ಹ್ಯಾವ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿ ಲಾ. ವಿ ಹ್ಯಾವ್ ಕಾನ್ಫಿಡೆಂಟ್ ದಟ್ ದಿ ಲಾ ಆಫ್ ದಿಸ್ ಕಂಟ್ರಿ ವಿಲ್ ಹೆಲ್ಪ್ ಅಸ್ ಪ್ರಿವೇಲ್ ಅಪ್, ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಸೊ ಅದಕ್ಕೆ ನಾವು ಕಾನೂನಿನ ಸಮರವನ್ನು ಕೂಡ ಮಾಡಲಿಕ್ಕೆ ನಾವೆಲ್ಲ ಸಜ್ಜತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ನಾವು ಕಾನ್ಸ್ಟಿಟ್ಯೂಷನ್ ಕೂಡ ನಾವು ರಕ್ಷಣೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಇಟ್ ಈಸ್ ಅಗೇನ್ಸ್ಟ್ ಒಬ್ಬ ಹಿಂದೂ ವರ್ಗದ ಒಬ್ಬ ನಾಯಕ ಎರಡೇ ಬಾರಿಗೆ ಈ ದೇಶದಲ್ಲಿ ಎರಡೇ ಬಾರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೀತಾ ಇರೋದನ್ನ ಸಹಿಸಕ್ಕಾಗದೆ ಒಂದು ದೊಡ್ಡ ಪಿತೂರಿಯನ್ನೇ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಬಿಜೆಪಿ ಸರ್ಕಾರ ಎಲ್ಲ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು ಈ ರೀತಿ ಒಂದು ಷಡ್ಯಂತ್ರವನ್ನು ಇವತ್ತು ನಡೆಸ್ತಾ ಇದೆ. ಇದನ್ನು ಧಿಕ್ಕರಿಸಿ ನಾವು ಹೋರಾಟವನ್ನು ಮಾಡ್ತೇವೆ. ನಮಗೆ ಕಾನೂನಲ್ಲಿ ಗೌರವ ಇದೆ, ರಕ್ಷಣೆ ಇದೆ, ರಕ್ಷಣೆ ಸಿಗ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ. ಆ ದೃಷ್ಟಿಯಿಂದ ನಮ್ಮ ಹೋರಾಟವನ್ನು ನಾವು ಮಾಡ್ತೇವೆ. ಇಟ್ ವಿಲ್ ಬಿ ಎ ಪ್ಯೂರ್ಲಿ ಎ ಪೊಲಿಟಿಕಲ್ ಅಂಡ್ ಎ ಲೀಗಲ್ ಬ್ಯಾಟಲ್ ವಿಚ್ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಇದು ಈ ಏನು ಈ ಸ್ಟೇಟ್ಮೆಂಟು ಇದೆಲ್ಲ ಇದೆ, ಇದು ಬಿಜೆಪಿಯ ಮೌತ್ ಪೀಸ್ ಆಗಬಾರ್ದಾಗಿತ್ತು. ಅದರಿಂದ ಸೊ ಇಟ್ ಈಸ್ ನಮ್ಮ ನಾವೇನು ಈ ಬಡವ್ರಿಗೆ ಸಹಾಯ ಮಾಡ್ತಾ ಇದೀವಲ್ಲ, 56,000 ಕೋಟಿ ರೂಪಾಯಿನ ಬಡವ್ರಿಗೋಸ್ಕರ ಹಂಚ್ತಾ ಇದೀವಲ್ಲ, ಇಂಥ ಒಂದು ದೊಡ್ಡ ಐತಿಹಾಸಿಕವಾದಂಥ ನಿಲುವು ಈ ದೇಶದಲ್ಲಿ ಕರ್ನಾಟಕ ರಾಜ್ಯದ ತೆಗೆದುಕೊಂಡು ಬಡವ್ರಿಗೆ ಸಹಾಯ ಮಾಡ್ತಾ ಇದೆಯಲ್ಲ, ಅದರ ವಿರುದ್ಧವಾಗಿ ಇವತ್ತು ಇಂಥ ಒಂದು ಷಡ್ಯಂತ್ರವನ್ನ ಉನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತೆಗಿಲಿಕ್ಕೆ ಏನು ಪ್ರಯತ್ನ ನಡೀತಾ ಇದೆ, ಇದು ಸಾಧ್ಯನೇ ಇಲ್ಲ ನಿಮ್ಮ ಕೈಲಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸ್ವಇಚ್ಛೆಯಿಂದಲ್ಲ ಸಾಮೂಹಿಕವಾಗಿ ವಿಚಾರವನ್ನು ಹೇಳ್ತಾ ಇದ್ದೇವೆ. ಅದಲ್ಲದೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಬೇಕಾದ ಸಂದರ್ಭದಲ್ಲಿ ಗವರ್ನರ್ಗಳ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ರೂಲ್ ಇದಿಸ್ಕೂಡಾಗಿದೆ. ಇವತ್ತು ಇದರಲ್ಲಿ
ವೆಸ್ಟ್ ಬೆಂಗಾಲ್ ಅಲ್ಲಿ, ತಮಿಳ್ನಾಡಲ್ಲಿ, ಕೇರಳ ಅಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ, ಜಾರ್ಖಂಡ್, ತೆಲಂಗಾಣ, ಪಂಜಾಬ್ ಇವೆಲ್ಲ ರಾಜ್ಯಗಳಲ್ಲೂ ಕೂಡ ಯಾವ ರೀತಿ ಗವರ್ನರ್ ಹಸ್ತಾಪೇಕ್ಷೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆನ, ಸರ್ಕಾರಗಳನ್ನ ತೆಗಿಬೇಕು, ಅಲ್ಲಾಡಿಸ್ಬೇಕು ಅಂತ ಬೇಕಾದಷ್ಟು ಪ್ರಯತ್ನ ನಡೆದ್ರು, ಯಾವ ಸರ್ಕಾರ ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ದಿ ಎಂಟೈರ್ ಪಾರ್ಟಿ ಅಂಡ್ ಇನ್ಕ್ಲೂಡಿಂಗ್ ದಿ ಇಂಡಿಯಾ ಅಲೈನ್ಸ್ ಸ್ಟ್ಯಾಂಡ್ ಯುನೈಟೆಡ್ ಸಪೋರ್ಟಿಂಗ್ ಮೈ ಚೀಫ್ ಮಿನಿಸ್ಟರ್. ವಿ ಸ್ಟ್ಯಾಂಡ್ ಬೈ ಹಿಮ್. ದೇರ್ ಇಸ್ ನೋ ಕ್ವಶನ್ ಆಫ್ ರೆಸಿಗ್ನೇಷನ್. ದೇರ್ ಇಸ್ ನೋ ಪಾಯಿಂಟ್ ಆಫ್ ರೆಸಿಗ್ನೇಷನ್. ಯು ವಿಲ್ ಬಿ ಮೈ ಚೀಫ್ ಮಿನಿಸ್ಟರ್. ವಿ ವಿಲ್ ವರ್ಕ್ ಟುಗೆದರ್. ವಿ ವಿಲ್ ಸರ್ವ್ ದಿ ಪೀಪಲ್ ಆಫ್ ದಿಸ್ ಕರ್ನಾಟಕ ಆಸ್ ಡಿಸೈರ್ಡ್ ಬೈ ದಿ ಪೀಪಲ್ ಆಫ್ ದಿಸ್ ಸ್ಟೇಟ್. ಸರಿ.